everyone, welcome to the class. In our today's class, we are going to study the poem The Song of India, which is written by Vinayaka Krishna Gokak, V.K. Gokak. Ivattini one class olaga navu Vinayaka Krishna Gokak avaru bardiruvanta padya The Song of India vana kaliyunanta. Aa padyavalli yenide annokina tilkolokina modle navu en madona antandre Vinayaka Krishna Gokak avaru bagge tilkolunanta. Let us know about the poet. Please open page number 84. Know about the poet Vinayaka Krishna Gokak. Was born at Samanuru, Dharwad district, and was educated at Karnataka College and then at Oxford. So Vinayaka Krishna Gokak, he belongs to Karnataka. He was born at Samanuru and he was educated in Karnataka College, Dharwad, and then afterwards he was educated in Oxford. ನೋಡ್ರಿ, ವಿನಾಯಕ ಕೃಷ್ಣ ಗೋಕಾಕ್ದವರು ಕರ್ನಾಟಕದವರು, ಸವನೂರಿನಲ್ಲಿ ಜನ್ಮಿಸ್ತಾರೆ, ಧಾರವಾಡದೊಳಗೆ ತಮ್ಮ ಶಿಕ್ಷಣವನ್ನು ಪಡ್ಕೋತಾರೆ ಕರ್ನಾಟಕ ಕಾಲೇಜ್ನಲ್ಲಿ, ತದನಂತರ ಅವರು ಆಕ್ಸ್ಫರ್ಡ್ನಲ್ಲಿನೂ ಸಹಿತ ತಮ್ಮ ಶಿಕ್ಷಣವನ್ನು ಪಡ್ಕೋತಾರೆ. ಹೀ ಈಸ್ ಅ ವೈಡ್ಲಿ ಟ್ರಾವೆಲ್ಡ್ ಮ್ಯಾನ್ ಆ್ಯಂಡ್ ಹೀ ಹೆಲ್ಡ್ ಸೆವ್ರಲ್ ಇಂಪಾರ್ಟೆಂಟ್ ಎಜುಕೇಷನಲ್ ಪೋಸ್ಟ್ಸ್. ಸೊ ಹೀ ಟ್ರಾವೆಲ್ಡ್ ಅ ಲಾಟ್ ಫಾರ್ ಆ್ಯಂಡ್ ವೈಡ್. ಹೀ ಟ್ರಾವೆಲ್ಡ್ ಆ್ಯಂಡ್ ಹೀ ಹೆಲ್ಡ್ ಸೆವ್ರಲ್ ಇಂಪಾರ್ಟೆಂಟ್ ಎಜುಕೇಷನಲ್ ಪೋಸ್ಟ್ಸ್ ಆಲ್ಸೋ. ನೋಡ್ರಿ, ಇವರು ಕೇವಲ ಭಾರತದೊಳಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡಿದ್ದಾರೆ, ಪ್ರಯಾಣವನ್ನು ಮಾಡಿದ್ದಾರೆ, ಮಾಡಿ ಆಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಸಾಕಷ್ಟು ಎಜುಕೇಷನಲ್ ಪೋಸ್ಟ್ಗಳೇನದಾವಲ್ಲ, ಉನ್ನತ ಶಿಕ್ಷಣ ಪೋಸ್ಟ್ಗಳಲ್ಲಿ ಇವರು ಕೆಲಸವನ್ನು ಮಾಡಿದ್ದಾರೆ. ಹಿ ರಿಸೀವ್ಡ್ ದ ಪದ್ಮಶ್ರೀ ಅವಾರ್ಡ್ ಆ್ಯಂಡ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಆ್ಯಂಡ್ ಜ್ಞಾನ ಅವಾರ್ಡ್, ಜ್ಞಾನಪೀಠ ಅವಾರ್ಡ್. ಸೊ ಹಿಯರ್ ವಾಟ್ ಹ್ಯಾಪನ್ಸ್ ಮೀನ್ಸ್, ವಿನಾಯಕ ಕೃಷ್ಣ ಗೋಕಾಕ್, ಹಿ ವಾಸ್ ಆನರ್ಡ್ ಬೈ ಪದ್ಮಶ್ರೀ ಆ್ಯಂಡ್ ಹಿ ಹ್ಯಾಡ್ ರಿಸೀವ್ಡ್ ದಟ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಆ್ಯಂಡ್ ಹಿ ಹ್ಯಾಡ್ ರಿಸೀವ್ಡ್ ಜ್ಞಾನಪೀಠ ಅವಾರ್ಡ್. ವಿನಾಯಕ ಕೃಷ್ಣ ಗೋಕಾಕ್ ಅವರ ಜ್ಞಾನಪೀಠ ಪ್ರಶಸ್ತಿಯನ್ನು ಸಿಕ್ಕಿದೆ, ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಪದ್ಮಶ್ರೀ ಅನ್ನುವಂಥ ಪ್ರಶಸ್ತಿನೂ ವಿ ಕೆ ಗೋಕಾಕ್ ಅವರಿಗೆ ಸಿಕ್ಕಿದೆ. ಆ್ಯಸ್ ಅ ಪೋಯೆಟ್ ಹಿ ವಾಸ್ ಒನ್ ಆಫ್ ದ ಲೀಡಿಂಗ್ ಫಿಗರ್ಸ್ ಆಫ್ ನವಕಾವ್ಯ, ನವ್ಯಕಾವ್ಯ, ನ್ಯೂ ಪೋಯೆಟ್ರಿ ಮೂಮೆಂಟ್ ಆಫ್ 1950s ಇನ್ ಕನ್ನಡ ಪೋಯೆಟ್ರಿ. ಸೊ ಆ್ಯಸ್ ಅ ಲೀಡಿಂಗ್ ಫಿಗರ್, ಇಂಪಾರ್ಟೆಂಟ್ ಫಿಗರ್, ಹಿ ಬಿಲಾಂಗ್ಸ್ ಟು ಮಾಡರ್ನ್ ಇಂಡಿಯನ್ ಕನ್ನಡ ಪೋಯೆಟ್ರಿ. ಕನ್ನಡ ಸಾಹಿತ್ಯದೊಳಗೆ ಆಧುನಿಕ ಸಾಹಿತ್ಯ ಅಂತೇನು ಹೇಳ್ತೀವಲ್ಲ, ಆಧುನಿಕ ಏಜ್ ಒಳಗೆ, ಆಧುನಿಕ ಮೂಮೆಂಟ್ ಒಳಗೆ ಇವರು ಒಂದು ಲೀಡಿಂಗ್ ಕವಿ ಆಗಿದ್ರು ಅಂತ ಹೇಳ್ಬೋದು. ಇವ್ರದ್ದು ನವ್ಯಕಾವ್ಯ ಅದು ಅತಿ ಪ್ರಸಿದ್ಧವಾಗಿದೆ. ಸೊ ಆ ಒಂದು ಮೂಮೆಂಟ್ ಒಳಗೆ ಇವರು ಕೆಲಸವನ್ನು, ಆ ಒಂದು ಮೂಮೆಂಟ್ ಒಳಗೆ ಬರವಣಿಗೆಯನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿದ್ರಂತ. ಇನ್ ದಿಸ್ ಪೋಯಮ್ ದ ಪೋಯೆಟ್ ಪ್ರೊಕ್ಲೇಮ್ಸ್ ದಟ್ ದ ಟೈಮ್ ಹ್ಯಾಸ್ ಕಮ್ ಟು ಎಸ್ಟಾಬ್ಲಿಷ್ ದ ನ್ಯೂ ಐಡಿಯಲ್ಸ್. ಸೊ ಇನ್ ದಿಸ್ ಪೋಯಮ್ ಇನ್ ದ ಸೆನ್ಸ್ ದ ಸಾಂಗ್ ಆಫ್ ಇಂಡಿಯಾ, ಇನ್ ದಿಸ್ ಪೋಯಮ್ ವಿ ಕೆ ಗೋಕಾಕ್ he explains us, he says to us, now the time has come to change our views, now the time has come to change our perception regarding Mother India and regarding our ideals. He says ee navakavya yuga ante en heltivalla kannada sahityadolaga aa ond samayakke ivru belong aagtara. ಆ ಒಂದು ಸಮಯದೊಳಗೆ ಇವರು ಬರವಣಿಗೆಯನ್ನು ಪ್ರಸಿದ್ಧವಾಗಿರುವಂಥ ಕವಿ ಅಂತ ಹೇಳ್ಬೋದು. ಇವರು ಈ ಕವನ, ಈ ಪದ್ಯದೊಳಗೆ ಏನಿದೆ ಅಲ್ಲ, ದ ಸಾಂಗ್ ಆಫ್ ಇಂಡಿಯಾ ಅನ್ನುವ ಒಂದು ಪದ್ಯದೊಳಗೆ ನಮಗೇನು ತಿಳಿಸ್ಕೊಡ್ತಾರೆ ಅಂತಂದರೆ, ಈಗ ಸಮಯ ಬಂದಿದೆ, ನಾವು ನಮ್ಮ ವಿಚಾರಧಾರೆಗಳನ್ನು ಏನು ಮಾಡಬೇಕು, ಚೇಂಜ್ ಮಾಡಬೇಕು. ಯಾವ ರೀತಿ ನಾವು ನೋಡುವಂಥ ದೃಶ್ಯ, ನಾವು ನೋಡುವಂಥ ನೋಟ, ನಾವು ತಿಳ್ಕೊಳ್ಳುವಂಥ ಆ ಒಂದು ನೋಟ ಏನಿದೆ ಅಲ್ಲ, ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು. ಭಾರತ ಮಾತೆಗೆ ಯಾವ ರೀತಿ ನಾವು ಭಾರತ ಮಾತೆಯ ವಿಷನನ್ನು, ಆ ನೋಟವನ್ನು ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ಈ ಪದ್ಯದೊಳಗೆ ಅವರು ವಿವರಣೆ ಮಾಡಿದ್ದಾರೆ. ಹಾಗಾದರೆ ಈ ಪದ್ಯವನ್ನು ನೋಡೋಣಂತ. ಲೆಟ್ ಅಸ್ ನೋ ದ ಪೋಯಮ್. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ವಿ ಕೆ ಗೋಕಾಕ್. ವಾಟ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಐ ಆಸ್ಕ್ಡ್, ಶಾಲ್ ಐ ಸಿಂಗ್ ಆಫ್ ದ ಹಿಮಾಲಯಾಸ್ ವಿತ್ ದೇರ್ ಸ್ನೋ ಬಾರ್ನ್ ಪೀಕ್ಸ್, ಆಫ್ ದ ತ್ರೀ ಸೀಸ್ ದಟ್ ವಾಷಸ್ ಯುವರ್ ಪಾಮ್, ಶಾಲ್ ಐ ಸಿಂಗ್ ಆಫ್ ಯುವರ್ ಕ್ಲಿಯರ್ ಡಾನ್ ವಿತ್ ಇಟ್ಸ್ ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್, ಸೇಡ್ ಮದರ್ ಇಂಪರ್ಟರ್ಬಲ್ ಕಾಮ್, ಸಿಂಗ್ ಆಫ್ ದ ಬೆಗರ್ ಆ್ಯಂಡ್ ದ ಲೆಪರ್ that swarm my streets, sing of the filth and the dirt, that foul my sylvan retreats. What song shall I sing of you, my mother, I asked, shall I sing of your rock-cut temples, epics in stone, of your children that died to call you their very own, of seers and prophets that hewed the straight path for the man that pilgrims alone,
said the mother in indignant words, that beat into my ears like gong, that flew about me, a pitiful thing, like great white birds. Sing of the millions that toil, sing of the wrinkled faces, indexing ignorance, sing of the helpless child, born in a bleak, dark home. Nervous, I had to ask, deeming it my task, what shall I sing of you, my mother, what song? Shall I sing of the dam and the lake, of steel mills, the shipbuilding yard, of the men that work hard, to technologies, to put you on the page of the atomic age? Said the mother, of these you may sing, but sing also of the strikes, early and late, of iron men that come in their wake, of class war and its correlate. Quarrels, I said, is there no song that I can sing of you? Heart whole, unalloyed, a song bathed in the stainless blue, unvaporing in the wide. At that the mother rose, draped in the blue sky. Milk white ocean heaved round her, their waves were the entrancing and enthroning light, on which she sat and wrote the book of morrow. Her forehead opened like earth's destiny, yielding the sun god, cancelling all sorrow. It was clear dawn, like a nightmare fled the night, and the sunbeam was as the hand that saves. So this is the poem written by V.K. Gokak. Now let us analyze this poem, let us know what he has written this poem. What song shall I sing of you, my mother, I asked. In the sense here, V.K. Gokak, this poem is like a conversation between Mother India and then the poet V.K. Gokak. Ipadhe vandu sambhashaneya tara ide, yar madhe ond maatu aagta ide ile antandre bhoomi tai athwa nama matrubhoomi yavudu India mattu Bharat mate mattu kaviya madhe ee maatugalu nadita irtavu, vaartalap nadita irutte. Yenide nodri, what song shall I sing of you, my mother, I asked. So V.K. Gokak, he says that he asked to Mother India, what song shall I sing of you, my mother. Hagadre ille V.K. Gokak avaru heltara, ಭಾರತ ತಾಯಿಗೆ, ತಾಯಿ ನಿನ್ನ ನಾನು ನಿನಗೋಸ್ಕರ ಯಾವ ಹಾಡನ್ನು ಹಾಡು ಹಾಡಲಿ ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾನೆ. ನಿನ್ನ ಬಗ್ಗೆ ಯಾವ ಹಾಡನ್ನು ಹಾಡಲಿ ನಾನು ಅಂತ ಕೇಳಿದಾಗ ಅವಾಗ ಏನು ಹೇಳ್ತಾರೆ ನೋಡ್ರಿ, ಶಾಲ್ ಐ ಸಿಂಗ್ ಆಫ್ ದ ಹಿಮಾಲಯಾಸ್ ವಿತ್ ದೇರ್ ಸ್ನೋ ಬಾರ್ನ್ ಪೀಕ್ಸ್. ಸೊ ಹಿಯರ್ ದಟ್ ವಿ ಕೆ ಗೋಕಾಕ್ ಹೀ ಈಸ್ ಸಜೆಸ್ಟಿಂಗ್ ಮದರ್ ಇಂಡಿಯಾ, ಶಾಲ್ ಐ ಸಿಂಗ್ ಆಫ್ ಯು ಅಬೌಟ್ ಯುವರ್ ಹಿಮಾಲಯನ್ ಪೀಕ್ಸ್ ವಿಚ್ ಆರ್ ಫುಲ್ ಆಫ್ ಸ್ನೋ. Shall I sing about Himalayas? He is asking a question. ನೋಡ್ರಿ, ಹಾಗಾದ್ರೆ ಯಾವ ಹಾಡು ಹಾಡಲಿ ತಾಯಿ ಅಂತ ಕೇಳಿದಾಗ ಇವರೇ ಹೇಳ್ತಾರೆ, ತಾಯಿ ನಿನ್ನ ಹಿಮಾಲಯ ಪರ್ವತಗಳು ಏನದಾವಲ್ಲ ಅದ್ರ ಮೇಲೆ ಬೀಳ್ತಾ ಇರುವಂಥ ಮಂಜುಗಡ್ಡೆ ಏನಿದೆ ಅಲ್ಲ, ಮಂಜು ಏನಿದೆ ಅಲ್ಲ, ಅದ್ರ ಬಗ್ಗೆ ಹಾಡ್ಲಾ, ಸುಂದರವಾಗಿರುವಂಥ ಹಿಮಾಲಯ ಪರ್ವತಗಳ ಬಗ್ಗೆ ಹಾಡ್ಲಾ ಅಂಥೇಳಿ ಕೇಳ್ತಾರೆ. ಮತ್ತೆ ಹೇಳ್ತಾರೆ ನೋಡ್ರಿ, ಆಫ್ ದ ತ್ರೀ ಸೀಸ್ ದಟ್ ವಾಶ್ ಯುವರ್ ಪಾಮ್ ಶಾಲ್ ಐ ಸಿಂಗ್ ಸಿ Shall I sing of the three seas which washes your palm? ನೋಡ್ರಿ, ಭಾರತ ತಾಯಿ ನಿನ್ನ ಕಾಲುಗಳನ್ನು ನಿನ್ನ ಪಾದಗಳನ್ನು ತೊಳೆಯುವಂಥ ಮೂರು ಸಮುದ್ರಗಳೇನದಾವಲ್ಲ ಆ ಸಮುದ್ರಗಳ ಬಗ್ಗೆ ಹಾಡ್ಲಾ ನಾನು ಅಂಥೇಳಿ ಭಾರತ ತಾಯಿಗೆ, ಭಾರತಾಂಬೆಗೆ ಯಾರು ಕೇಳ್ತಾರೆ, ನಮ್ಮ ಕವಿ ವಿ ಕೆ ಗೋಕಾಕ್ ಅವರು ಕೇಳ್ತಾರೆ. ಮತ್ತೇನು ಹೇಳ್ತಾರೆ ನೋಡ್ರಿ, ಶಾಲ್ ಐ ಸಿಂಗ್ ಆಫ್ ಯುವರ್ ಕ್ಲಿಯರ್ ಡೌನ್ ವಿತ್ ಇಟ್ಸ್ ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್. ಸಿ ನಾವ್ He says that, mother, shall I sing of your pure gold streaks? Shall I sing of that sun which rises here? Shall I sing about that sun? Shall I sing about the nature? Shall I sing about the dawn and dusk? He is asking to that mother. When the sun rises, at that time, the rays of sun, they looks like as though they are some gold streaks, gold rays. So, shall I sing about that? He is asking a question. ನೋಡ್ರಿ, ಮತ್ತೆ ಹೇಳ್ತಾನೆ ತಾಯಿ, ಈ ಒಂದು ಬೆಟ್ಟ ಗುಡ್ಡಗಾಡುಗಳಲ್ಲಿ ಭಾರತದೊಳಗೆ ಸೂರ್ಯೋದಯ ಏನಾಗುತ್ತಲ್ಲ, ಆ ಸೂರ್ಯೋದಯ ಕಿರಣಗಳು ಯಾವ ರೀತಿ ಇದೆ ಅಂತಂದ್ರೆ ಬಂಗಾರದಂತೆ ಆ ಒಂದು ಕಿರಣಗಳು ಏನದವು ಚೆದರಿದಾವೆ, ಅದ್ರ ಬಗ್ಗೆ ನಾನು ಹಾಡ್ಲಾ ಅಂಥೇಳಿ ಇಲ್ಲಿ ವಿ ಕೆ ಗೋಕಾಕ್ ಅವರು ಕೇಳ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ, ಸೇಡ್ ದ ಮದರ್ ಇಂಪರ್ಟೆಬಲ್ ಕಾಮ್. ಸೊ ನಾವ್ ಹಿಯರ್
What happens means the mother, when she hears that, when she listens that the poet wants to sing about the Himalayas, the poet wants to sing about the nature, beauty of India, about the sun, about the three seas, then the mother, after listening this, she was upset, but she was calm, she had patience. Nodri, aa kavi V.K. Gokak avaru ಭಾರತ ಮಾತೆ ಕೇಳಿದಾಗ ನಿನ್ನ ಪರ್ವತಗಳು ಏನದಾವಲ್ಲ ಈ ಹಿಮಾಲಯ ಪರ್ವತಗಳ ಅದ್ರ ಬಗ್ಗೆ ಹಾಡ್ಲ, ಇಲ್ಲದಿದ್ದರೆ ಮೂರು ಸಮುದ್ರಗಳ ನಿನ್ನ ಕಾಲುಗಳನ್ನು ತೊಳಿತಾ ಇದ್ದಾವಲ್ಲ ಅವುಗಳ ಬಗ್ಗೆ ಹಾಡ್ಲ, ಇಲ್ಲದಿದ್ದರೆ ನಾನು ಸೂರ್ಯೋದಯದ ಬಗ್ಗೆ ಹಾಡ್ಲ ಅಂಥೇಳಿ ಕೇಳಿದಾಗ ತಾಯಿಗೆ ಸಿಟ್ಟು ಬರುತ್ತೆ, ಗಂಭೀರವಾಗಿರ್ತಾಳೆ ತಾಯಿ, ಶಾಂತವಾಗಿರ್ತಾಳೆ. ಶಾಂತವಾಗಿದ್ದು ಏನು ಹೇಳ್ತಾರೆ ನೋಡ್ರಿ ಭಾರತ ಮಾತೆ, ಸಿಂಗ್ ಆಫ್ ದ ಬೆಗ್ಗರ್ ಆ್ಯಂಡ್ ದ ಲೆಪರ್, ಸಿ ದಟ್ ಸ್ವಾಮ್ಸ್ ಮೈ ಸ್ಟ್ರೀಟ್ಸ್. ಸಿ here that mother India, she says that I don't want a song of Himalayas, I don't want a song of three seas, I don't want a song of dawn and dusk, but if you want to sing a song to me, then sing of the beggars and lepers who are there in India, who are crowded in the streets of India. If you want to sing, then you have to sing regarding these lepers and beggars, she asks. Nodri, ಭಾರತ ಮಾತೆ ಏನು ಹೇಳ್ತಾರೆ ಅಂತಂದರೆ ಈ ಹಿಮಾಲಯ ಪರ್ವತಗಳಾಗಲಿ, ಇಲ್ಲದಿದ್ದರೆ ಸೂರ್ಯೋದಯ ಸೂರ್ಯಾಸ್ತ್ರ ಇವುಗಳ ಬಗ್ಗೆ ಹಾಡಬೇಡ, ನಿನ್ಗೆ ಹಾಡ್ಬೇಕು ಅನ್ನಿಸ್ತಿದ್ರೆ ನೀನು ನನ್ನ ಬಗ್ಗೆ ಹಾಡಬೇಕಂತಿದ್ರೆ, ಭಾರತ ಮಾತೆಯ ಬಗ್ಗೆ ಹಾಡಬೇಕಾಗಿದ್ರೆ ನೀ ಯಾರ ಬಗ್ಗೆ ಹಾಡು ಅಂತಂದ್ರೆ, ಭಾರತದೊಳಗೆ ಇರುವಂಥ ಭಿಕ್ಷುಕರು ಮತ್ತು ಕುಷ್ಠ ರೋಗಿಗಳ ಏನು ನಮ್ಮ ಓಣಿ ಓಣಿ ಒಳಗೆ ನಾವು ಕಾಣ್ತೀವಲ್ಲ ಅವುಗಳ ಬಗ್ಗೆ ನೀವು ಹಾಡು, ಅವ್ರ ಬಗ್ಗೆ ನೀನು ಹಾಡು ಅಂಥೇಳಿ ಭಾರತ ಮಾತೆ V.K. ಗೋಕಾಕ್ ಅವರಿಗೆ ಹೇಳ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ, ಸಿಂಗ್ ಆಫ್ ದ ಫಿಲ್ತ್ ಅಂಡ್ ದ ದರ್ಟ್ ದಟ್ ಫೌಲ್ ಮೈ ಸಿಲ್ವನ್ ರಿಟ್ರೀಟ್ಸ್. ಸಿ ದೆನ್ ಮದರ್ ಇಂಡಿಯಾ ಶಿ ಸೇಸ್ ದಟ್ ಶಿ ಆಸ್ ಇಫ್ ಯು ವಾಂಟ್ ಟು ಸಿಂಗ್ ಅ ಸಾಂಗ್ ದೆನ್ ಸಿಂಗ್ ಆಫ್ ಬೆಗರ್ಸ್ ಅಂಡ್ ಲೆಪರ್ಸ್, ಅದರ್ವೈಸ್ ಯು ಸಿಂಗ್ ಅ ಸಾಂಗ್ ಆಫ್ ಇಂಡಿಯಾ ವಿಚ್ ಇಸ್ ಫುಲ್ ಆಫ್ ಫಿಲ್ತ್ ಅಂಡ್ ದರ್ಟ್ ವಿಚ್ ಇಸ್ ಫುಲ್ ಆಫ್ ಫಿಲ್ತ್ ಅಂಡ್ ದರ್ಟ್ ಆ್ಯಂಡ್ ಯು ಸಿಂಗ್ ದಟ್ ಫೌಲ್ ಮೈ ಸಿಲ್ವನ್ ಸ್ಟ್ರೀಟ್ಸ್ and you sing that you sing how the solitude areas are filled with dust and dirt. If you want to sing, then you sing about this. Nodri kavi V.K. Gokak avrige illi bharat mate heltara nanna bagge bharat mate bagge ni haadbek antandre ee nanna deshadolag iruvanta ella ಕೊಳಚೆ ಪ್ರದೇಶಗಳು ಏನದಾವಲ್ಲ ಎಲ್ಲ ಕಡೆ ಆ ಒಂದು ದರ್ಟ್ ಏನಿದೆಯಲ್ಲ ಹೊಲಸು ಏನಿದೆಯಲ್ಲ ಅದ್ರ ಬಗ್ಗೆ ಹಾಡು ಹಾಡು. ಸೊ ಏಕಾಂಗಿಯಾಗಿರುವಂಥ ಪ್ರದೇಶಗಳಲ್ಲಿ ಎಷ್ಟೊಂದು ಕಸವನ್ನು ಹಾಕಿದ್ದಾರೆ ಆ ಕಸದ ಬಗ್ಗೆ ಹಾಡು ನೀನು, ಎಷ್ಟೊಂದು ಈ ಭಾರತವನ್ನು ಕಲುಷಿತ ಮಾಡಿದ್ದಾರೆ ಜನರ ಅದ್ರ ಬಗ್ಗೆ ನೀನು ಮಾತನಾಡು, ಅದ್ರ ಬಗ್ಗೆ ನಿನ್ನ ಹಾಡಲ್ಲಿ ಹಾಡು ಅಂಥೇಳಿ ಮಾತೆ ಭಾರತ ಮಾತೆ V.K. ಗೋಕಾಕ್ ಅವರಿಗೆ ಹೇಳ್ತಾರೆ. ಹಾಗಾದರೆ ಏನಾಗುತ್ತೆ ನೋಡ್ರಿ, What shall I sing of you, my mother? I asked. Shall I sing of your rock-cut temples, epics in stone, of your children that died to call you their own, their very own? See, then that V.K. Gokak, he once again asked a question. What song shall I sing of you, my mother? Then see that V.K. Gokak, once again he is asking, okay, let it be. Then what song shall I sing of you, my mother? Tell me. He asked. ನೋಡ್ರಿ ಮತ್ತೊಮ್ಮೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಾಯಿ ಭಾರತಾಂಬೆ ಕೊಟ್ಟರೂ ಸಹಿತ, ಭಾರತ ಮಾತೆ ಕೊಟ್ಟರೂ ಸಹಿತ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಒಂದು V.K. ಗೋಕಾಕ್ ಅವರು ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾರೆ, ಹಾಗಾದ್ರೆ ಯಾವ ಹಾಡು ಹಾಡಲಿ ತಾಯಿ ನಿನ್ನ ಬಗ್ಗೆ ನಾನು ಅಂತ ಕೇಳಿದಾಗ ಏನು ಹೇಳ್ತಾರೆ ನೋಡ್ರಿ, ಶಾಲ್ ಐ ಸಿಂಗ್ ಆಫ್ ಯುವರ್ ರಾಕ್ ಕಟ್ ಟೆಂಪಲ್ ಎಪಿಕ್ ಇನ್ ಸ್ಟೋನ್. ಸೊ ಹಿಯರ್ V.K. ಗೋಕಾಕ್ ಸೇಸ್ ದಟ್ ಶಾಲ್ ಐ ಸಿಂಗ್ ಆಫ್ ರಾಕ್ ಕಟ್ ಟೆಂಪಲ್ಸ್ ಆರ್ ಶಾಲ್ ಐ ಸಿಂಗ್ ಆಫ್ ದ ಗ್ರೇಟ್ ಎಪಿಕ್ಸ್ ಆಫ್ ಇಂಡಿಯಾ. ವಾಟ್ ಸಾಂಗ್ ಶಾಲ್ ಐ ಸಿಂಗ್? ಶಾಲ್ ಐ ಪ್ರೇಸ್ ಯುವರ್ ರಾಕ್ ಕಟ್ ಟೆಂಪಲ್ಸ್? ಶಾಲ್ ಐ ಪ್ರೇಸ್ ಯುವರ್ ಎಪಿಕ್ ಸ್ಟೋನ್ಸ್? ನೋಡ್ರಿ ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ V.K. ಗೋಕಾಕ್ ಅವರು, ಹಾಗಾದ್ರೆ ಯಾವ ಹಾಡು ನಾನು ಹಾಡಲಿ ತಾಯಿ ಅಂತ ಕೇಳಿದಾಗ V.K. ಗೋಕಾಕ್ ಅವರೇ ಹೇಳ್ತಾರೆ ಏನಂತಂದ್ರೆ, ಭಾರತದೊಳಗಿರುವಂಥ ಕಲ್ಲಿನೊಳಗೆ ಕೆತ್ತಿರುವಂಥ ಆ ಮಂದಿರಗಳೇನದಾವಲ್ಲ ಆ ಮಂದಿರಗಳ ಬಗ್ಗೆ ಹಾಡ್ಲ, ಇಲ್ಲದಿದ್ದರೆ ಭಾರತದ ಎರಡು ಮಹಾಕಾವ್ಯಗಳೇನದಾವಲ್ಲ ರಾಮಾಯಣ ಮತ್ತು ಮಹಾಭಾರತ ಅವುಗಳ ಬಗ್ಗೆ ಹಾಡಲಿ. ಸೊ ನಾನು ಏನನ್ನು ಪ್ರಶಂಸನೆಯನ್ನು ಮಾಡಲಿ ನನ್ನ ಹಾಡೊಳಗೆ, ಯಾರ ಬಗ್ಗೆ ಹಾಡಲಿ ನಾನು ಅಂಥೇಳಿ ಭಾರತ ಮಾತೆಗೆ V.K. ಗೋಕಾಕ್ ಅವರು ಕೇಳ್ತಾರೆ. ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈಡ್ ಟು ಕಾಲ್ ಯು ದೇರ್ ಓನ್ ದೇರ್ ವೆರಿ ಓನ್, ಆರ್ shall I sing of the soldiers, shall I sing of the
children who died for you, who said that you are their own mother. Shall I sing about them? He asked a question. ನೋಡ್ರಿ, ಹಾಗಾಗಿ ಇಲ್ಲಿ ವಿ ಕೆ ಗೋಕಾಕ್ ಅವರು ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾರೆ ತನ್ನ ತಾಯಿಗೆ, ಭಾರತ ಮಾತೆಗೆ, ಏನಂತಂದ್ರೆ ಈ ಮಹಾಕಾವ್ಯಗಳ ಬಗ್ಗೆ ಇಲ್ಲದಿದ್ದರೆ ನಾನು ಯಾರ ಬಗ್ಗೆ ಹಾಡಲಿ ತಾಯಿ? ನಿನಗೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿತ ಮಾಡಿರುವಂಥ ಆ ಸೋಲ್ಜರ್ಸ್ಗಳ ಏನದಾರಲ್ಲ ಸೈನಿಕರ ಬಗ್ಗೆ ನಾನು ಹಾಡಲಾ? ಇಲ್ಲದಿದ್ದರೆ ಭಾರತಕ್ಕೋಸ್ಕರ ಸ್ವತಂತ್ರ ತರಲಿಕ್ಕೆ ಹೋರಾಟ ಮಾಡಿದವ್ರ ಬಗ್ಗೆ ಹಾಡಲಾ ನಾನು ಅಂಥೇಳಿ ಭಾರತ ಮಾತೆಗೆ ವಿ ಕೆ ಗೋಕಾಕ್ ಅವರು ಪ್ರಶ್ನೆ ಮಾಡ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ, of the seers and prophets that hewed the straight path for the man that pilgrims alone, said the mother in indignant words that beat into my ears like gong, that flew about me a pitiful thing like great white birds. Sing of the millions that toil, sing of wrinkled face indexing ignorance, sing of the helpless child born in a bleak dark home. So then once again he asked a question. What he says, see, of these seers and prophets that hewed the straight path for the men that pilgrims alone, then we can go back, ask that, so not about the soldiers, then shall I sing about the seers and prophets? Shall I sing about them who has shown their religious path, who has shown the man to the pilgrimage? So shall I sing about them? He is asking a question. ನೋಡ್ರಿ, ವಿ ಕೆ ಗೋಕಾಕ್ ಅವರು ಮತ್ತು ಕೇಳ್ತಾರೆ ಏನಂತಂದ್ರೆ, ಹಾಗಾದ್ರೆ ಸೈನಿಕರ ಬಗ್ಗೆ ಇಲ್ಲದಿದ್ದರೆ, ಮಹಾಕಾವ್ಯಗಳ ಬಗ್ಗೆ ಇಲ್ಲದಿದ್ದರೆ ನಾನು ಯಾರ ಬಗ್ಗೆ ಹಾಡಲಿ? ಹಾಗಾದ್ರೆ ನಾನು ಈ ಋಷಿ ಮುನಿಗಳ ಬಗ್ಗೆ ಹಾಡಲ, ಅವ್ರು ಕಲಿಸಿರುವಂಥ ಸಿದ್ಧಾಂತಗಳ ತತ್ವಗಳ ಬಗ್ಗೆ ನಾನು ಹಾಡಲ? ಇಲ್ಲಿ ಭಾರತದೊಳಗೆ ಆ ಒಂದು ಪ್ರವಾಸ ಸ್ಥಳಗಳನ್ನು ಏನು ಅವ್ರು ಮಾಡಿಕೊಟ್ಟಿದ್ದಾರೆ, ಆ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದಾರೆಲ್ಲ, ತೋರಿಸಿದಾರಲ್ಲ, ಅದ್ರ ಬಗ್ಗೆ ನಾನು ಹಾಡಲ ಅಂಥೇಳಿ ಭಾರತಾಂಬೆಗೆ, ಭಾರತ ತಾಯಿಗೆ ವಿ ಕೆ ಗೋಕಾಕ್ ಅವರು ಕೇಳ್ತಾರೆ. ಅವಾಗ ಏನಾಗುತ್ತೆ ನೋಡ್ರಿ, ಸೇಡ್ ದ ಮದರ್ ಇನ್ ಇಂಡಿಗ್ನಂಟ್ ವರ್ಡ್ಸ್ ದಟ್ ಬೀಟ್ ಇನ್ ಟು ಮೈ ಇಯರ್ಸ್ ಲೈಕ್ ಗಾಂಗ್. ಸಿ, ವೆನ್ ಐ ಸೇಡ್ ದೀಸ್ ವರ್ಡ್ಸ್, ಶಾಲ್ ಐ ಸಿಂಗ್ ಅಬೌಟ್ ಸೋಲ್ಜರ್ಸ್, ಶಾಲ್ ಐ ಸಿಂಗ್ ಅಬೌಟ್ the prophets and seers, then mother was very angry. So that India, so that mother was, she was very angry and she said in anger, and her words, those words are like a gong to my ears, those words are like a alarm to my ears, he says. Notice. ಏನಾಗುತ್ತಂದ್ರೆ ಭಾರತ ಮಾತೆಗೆ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿದಾಗ, ಯಾರ ಬಗ್ಗೆ ಹಾಡಲಿ ನಾನು? ನಾನು ಋಷಿ ಮುನಿಗಳ ಬಗ್ಗೆ ಹಾಡಲಿ, ಇಲ್ಲದಿದ್ದರೆ ನಾನು ಭಾರತದ ಸೈನಿಕರ ಬಗ್ಗೆ ಹಾಡಲಿ ಅಂಥೇಳಿ ಈ ರೀತಿ ಪ್ರಶ್ನೆ ಮಾಡಿದಾಗ ಭಾರತಾಂಬೆಗೆ ಸಿಟ್ಟು ಬಂದುಬಿಡುತ್ತೆ. ಆ ಸಿಟ್ಟಿನೊಳಗೆ ಮಾತನಾಡಬೇಕಾದ್ರೆ ಭಾರತಾಂಬೆಯ ಮಾತುಗಳು ನನಗೆ ಹೇಗೆ ಅನಿಸಿದ್ವು ಅಂತಂದ್ರೆ, ಇನ್ನೇನೋ ನನ್ನ ಕಿವಿಗೆ ಜೋರಾಗಿ ಒಂದು ಸೈರನ್ ಬಿದ್ದಿದೆ ಏನೋ ಅಂಥೇಳಿ ಆ ಭಾರತಾಂಬೆಗೆ ಅನಿಸ್ತದೆ, ಆ ವಿ ಕೆ ಗೋಕಾಕ್ ಅವರಿಗೆ ಈ ರೀತಿ ಅನಿಸ್ತದೆ. ಹಾಗಾದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ನೋಡ್ರಿ, that beat into my ears like gong, that flew about me a pitiful thing like great white birds flew. See, very beautifully he explains that the words which mother India, she says to me in anger, they beat into my ears as though they were gong, and I felt those words, those pitiful words, as though they were birds, and they are flying now with freedom, they are flying, those white birds, he says. ನೋಡ್ರಿ, ಇಲ್ಲಿ ಏನಾಗುತ್ತಂದ್ರೆ ವಿ ಕೆ ಗೋಕಾಕ್ ಅವರು ತಾಯಿ ಸಿಟ್ಟಿನಲ್ಲಿ ಮಾತನಾಡಿದಾಗ ಕಿವಿಗೆ ಏನೋ ಜೋರಾಗಿ ಬಡ್ದಾಗ ಅನಿಸ್ತದೆ. ಸೊ ಅವ್ರು ಹೇಳ್ತಾರೆ, ಅವ್ರ ಮಾತುಗಳು ನನಗೆ ಹೇಗೆ ಅನಿಸಿದ್ವು ಅಂತಂದ್ರೆ, ಒಂದು ಬಿಳಿ ಪಕ್ಷಿಗಳ ಇದ್ದಂಗೆ, ಆ ಬಿಳಿ ಪಕ್ಷಿ ಆಕಾಶದಲ್ಲಿ ಹಾರು ಹೋಗ್ತಾ ಇದ್ದಾವೇನೋ ಆ ರೀತಿ ನನಗೆ ಅನಿಸಿತ್ತು ಭಾರತಾಂಬೆಯ, ಭಾರತ ತಾಯಿಯ ಮಾತುಗಳು ಸಿಟ್ಟಿನಲ್ಲಿ ಅಂಥೇಳಿ ಹೇಳ್ತಾರೆ. ಹಾಗಾಗಿ millions that toil, sing of the wrinkled faces. So here mother earth, she says that if you want to sing a song, then sing of the millions of tiller, then sing of the millions of farmers, then sing of the millions who are doing hard work. ಭಾರತಾಂಬೆ, ಭಾರತ ಮಾತೆ ಹೇಳ್ತಾರೆ, ನಿನ್ಗೆ ಹಾಡಬೇಕಂತಂದ್ರೆ, ನನ್ನ ಬಗ್ಗೆ ಹಾಡಬೇಕಂತಂದ್ರೆ, ಹೊಗಳಬೇಕಂತಂದ್ರೆ ನೀ ಯಾರ ಬಗ್ಗೆ ಹಾಡು ಅಂತಂದ್ರೆ, ಭಾರತದ ರೈತರ ಬಗ್ಗೆ ಹಾಡು. ಸಾಕಷ್ಟು ಜನ ಮಿಲಿಯನ್ಸ್ ಫಾರ್ಮರ್ಸ್ ಅದಾರಲ್ಲ, ಅವ್ರ ಬಗ್ಗೆ ನೀನು ಹಾಡು ಅಂಥೇಳಿ ಇಲ್ಲಿ ಹೇಳ್ತಾರೆ. ಸಿಂಗ್ ಆಫ್ ದ ರಿಂಕಲ್ಡ್ ಫೇಸ್, ದೆನ್ ಶಿ ಸೇಸ್ ದಟ್ ಇಫ್ ಯು ವಾಂಟ್ ಟು ಸಿಂಗ್ ಅ ಸಾಂಗ್, ದೆನ್ ಸಿಂಗ್ ಆಫ್ ದ ರಿಂಕಲ್ಡ್ ಫೇಸಸ್ ಇಂಡೆಕ್ಸಿಂಗ್ ಇಗ್ನರೆನ್ಸ್.
So if you want to sing a song, then sing of the old people who have experience about me, who have suffered a lot during the freedom movement. You sing about them. ನೋಡ್ರಿ, ಭಾರತ್ ಮಾತೆ ಹೇಳ್ತಾರೆ, ನೀನು ನನ್ನ ಬಗ್ಗೆ ಹಾಡಬೇಕಂತಂದ್ರೆ ನೀನು ಯಾರ ಬಗ್ಗೆ ಹಾಡು? ಭಾರತದೊಳಗಿರುವಂಥ ವೃದ್ಧರ ಬಗ್ಗೆ ಹಾಡು. ಸೊ ಅವರು ನನ್ನ ಎಲ್ಲ ಕಷ್ಟಗಳನ್ನು ನೋಡಿದ್ದಾರೆ, ಅವ್ರ ಬಗ್ಗೆ ನೀನು ಹಾಡು. ನನಗೆ ಸ್ವತಂತ್ರ್ಯ ಯಾವ ರೀತಿ ಬಂದಿದೆ ಅದ್ರ ಬಗ್ಗೆ ಅವರು ನೋಡಿದ್ದಾರೆ, ಅದ್ರ ಬಗ್ಗೆ ನೀನು ಹಾಡು, ಅವ್ರ ಬಗ್ಗೆ ನೀನು ಹಾಡು ಅಂಥೇಳಿ ಹೇಳ್ತಾರೆ. ಸಿಂಗ್ ಆಫ್ ದ ಹೆಲ್ಪ್ಲೆಸ್ ಚೈಲ್ಡ್ ಬಾರ್ನ್ ಇನ್ ಬ್ಲೀಕ್ ಡಾರ್ಕ್ ಹೋಮ್. ಸಿಂಗ್ ದೆನ್ ಮದರ್ earth, mother India, she says that if you want to sing a song, then sing about that orphan boy or orphan girl, of that child who was born in bleak and dark home, who was born in darkness. You sing about them, their life is full of darkness. You sing about those helpless children, she says, because in India we come to know that there are many children who are orphan, and there are many children who wander in the streets asking, begging. So that's why you ask, you read, you sing about those children, you say about those children in your song, she says. You show the darker side of India rather than praising me. You show what are the demerits of India, she says. Nodri illi Bharat Mate en helthar antandre, ಭಾರತದೊಳಗೆ ಎಷ್ಟೋ ಮಕ್ಕಳು ಅನಾಥರಿದ್ದಾರೆ, ಬೀದಿ ಬೀದಿಯಲ್ಲಿ ಅಡ್ಡಾಡ್ತಾ ಇದ್ದಾರೆ, ಭಿಕ್ಷೆಯನ್ನು ಕೇಳ್ತಾ ಇದ್ದಾರೆ. ಅವರು ಇಡೀ ಜೀವನವೇ ಕತ್ತಲದೊಳಗೆ ಹೋಗಿದೆ, ಕತ್ತಲದೊಳಗೆ ಅವರು ಜನ್ಮಿಸಿದ್ದಾರೆ. ಸೊ ಅಂಥವ್ರ ಬಗ್ಗೆ ನೀನು ಹಾಡು, ಆ ಮಕ್ಕಳ ಬಗ್ಗೆ ನೀನು ಹಾಡು ಅಂಥೇಳಿ ವಿ ಕೆ ಗೋಕಾಕ್ ಅವರಿಗೆ ಹೇಳ್ತಾರೆ. ಯಾಕಂತಂದರೆ ಇವತ್ತು ನಾವು ಭಾರತದೊಳಗೆ ಎಷ್ಟೋ ಮಕ್ಕಳನ್ನು ಅನಾಥರಾಗಿ ಅಡ್ಡಾಡೋದನ್ನು ನೋಡೀವಿ, ಅವರು ಬೀದಿ ಬೀದಿಯಲ್ಲಿ ಭಿಕ್ಷೆಯನ್ನು ಕೇಳ್ತಾ ಅಡ್ಡಾಡೋದನ್ನು ನೋಡೀವಿ, ಆಮೇಲೆ ಚಿಕ್ಕ ಮಕ್ಕಳು ಸಹಿತ ಅವರು ಕೆಲಸ ಮಾಡೋದನ್ನು ನೋಡೀವಿ, ಅವ್ರ ಜೀವನ ಅತಿ ಕಷ್ಟಕರವಾಗಿದೆ ಅದನ್ನೆಲ್ಲ ನೋಡಿದ್ವಿ. ಸೊ ಹಾಗಾಗಿ ಭಾರತ ಮಾತೆ ಭಾರತಾಂಬೆ ಏನು ಹೇಳ್ತಾರಂತಂದರೆ, ನೀ ನನ್ನ ಬಗ್ಗೆ ಹಾಡಬೇಕಂತಂದರೆ ನನ್ನ ಎತ್ತಿ ಹಿಡಿಬೇಡ, ನನ್ನ ಎಲ್ಲ ಮೆರಿಟ್ಸ್ಗಳನ್ನು ಹೇಳಬೇಡ, ನನ್ನಲ್ಲಿ ಏನು ಕೆಟ್ಟ ಗುಣಗಳಾದಾವಲ್ಲ ಭಾರತದೊಳಗೆ, ಏನು ಡಿಮೆರಿಟ್ಸ್ ಅದಾವಲ್ಲ, ಆ ಒಂದು ಡಾರ್ಕರ್ ಸೈಡ್ ಕತ್ತಲು ಆಗಿರುವಂಥ ಒಂದು ಭಾರತ ಏನಿದೆಯಲ್ಲ ಅದ್ರ ಬಗ್ಗೆ ನೀನು ಪ್ರಕಾಶ ಕೊಡು, ಅದ್ರ ಬಗ್ಗೆ ನೀನು ಹಾಡೊಳಗೆ ಹಾಡು ಅಂಥೇಳಿ ಭಾರತ ತಾಂಬೆ ವಿ ಕೆ ಗೋಕಾಕ್ ಅವ್ರಿಗೆ ಹೇಳ್ತಾರೆ. ಹಾಗಾದ್ರೆ ಮುಂದೆ ಇನ್ನೇನು ಹೇಳ್ತಾರೆ ಅವರು ಈ ಪೋಯಮ್ ಒಳಗೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣಂತ. ದೆನ್ ಲೆಟ್ ಅಸ್ ನೋ ವಾಟ್ ಹ್ಯಾಪನ್ಸ್, ವಾಟ್ ಮದರ್ ಇಂಡಿಯಾ ಟ್ರೈಸ್ ಟು ಗಿವ್ ಅಸ್ ಮೆಸೇಜ್ ಇನ್ ಆರ್ ನೆಕ್ಸ್ಟ್ ಸೆಷನ್. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಲೆಸನ್. ಥ್ಯಾಂಕ್ ಯು.